ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ 27ನೇ ಪದ್ಯದ ಬಳಿಕದ ವಚನದ ಅನಂತರದಂತಹ ಅನಂತರದ ಒಂದು ಕಂದ ಪದ್ಯ. ಆ ಪದ್ಯ ಹೀಗಿದೆ. ದಾಡೆಗಳ ನರಿಯೊಳಿಂಬಿಂ ತೀಡುತ್ತುಂ ತೀವ್ರಮಾಗೆ ಬಂಡಿಯ ಬರವನ್ನು ನೋಡುತ್ತಿದ್ದ ಬಕನಂ ನಾಡೇ ಅಂತರದೆ ಕಂಡು ಮುಳಿದಂ ಭೀಮಂ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು. ದಾಡೆಗಳಂ ಅರೆಯೊಳಿಂಬಿಂ ತೀಡುತ್ತುಂ ತೀವ್ರಮಾಗೆ ಬಂಡಿಯ ಬರಂ ನೋಡುತ್ತಾ ಇದ್ದ ಆಬಕನಂ ನಾಡೇ ಅಂತರದೆ ಕಂಡು ಮುಳಿದಂ ಭೀಮಂ. ಹೀಗೆ ಬ್ರಾಹ್ಮಣನ ಹೆಂಡತಿ ಮತ್ತು ಆತನಿಂದ ಹರಕೆಗಳನ್ನು ಮತ್ತು ಊರಿನವರೆಲ್ಲರನ್ನೂ ಕೂಡ ಹರಕೆಗಳನ್ನು ಪಡೆದಂತಹ ಭೀಮ ಬಂಡಿಯನ್ನು ಹೊಡ್ಕೊಂಡು 12 ಕಂಡುಗದ ಅಕ್ಕಿಯ ಜೊತೆಗೆ ಆ ಬಕಾಸುರ ಇದ್ದಲ್ಲಿಗೆ ಬರ್ತಾನೆ. ಬಂದಾಗ ಆ ಬಕಾಸುರ ಕಾಯ್ತಾ ಇದ್ದನಂತಂದರೆ ಯಾಕೆ ಇಷ್ಟೊತ್ತಾದರೂ ಕೂಡ ಯಾರೂ ಬಂದಿಲ್ಲ ಅಂತೇಳಿ. ಆದರೆ ಕೊನೆಗೆ ಕಾದು ಕಾದು ಅವನಿಗೆ ಎಷ್ಟು ಆತುರ ಮತ್ತು ಕಾತುರ ಇತ್ತು ಅಂತಂದರೆ ದಾಡೆಗಳ ನರೆಯೊಳಿ ಇಂಬಿಂ ತೀಡುತ್ತು. ಆ ಬಕಾಸುರನಿಗೆ ಕೋರೆ ದಾಡೆಗಳಿದ್ದವು. ಆ ದಾಡೆಗಳನ್ನು ಅರೆಯೊಳು ಅಂದರೆ ಬಂಡೆಯಲ್ಲಿ ಇಂಬಿಂ ತೀಡುತ್ತಾ ಬಹಳ ಅನುಕೂಲಕರವಾಗಿ ತೀಡುತ್ತಾ ತೀಡುತ್ತು ತೀವ್ರವಾಗಿ ಬಂಡಿಯ ಬರಮ ನೋಡುತ್ತಾ ಇದ್ದ. ಯಾವಾಗ ಬರುತ್ತದೋ ಯಾವಾಗ ಬರುತ್ತದೋ ಅಂತ ತೀವ್ರತೆಯಿಂದ ನೋಡುತ್ತಾ ಇದ್ದ. ಆಬಕನಂ ಅಂದರೆ ಹಸಿವು ತಡ್ಕೊಳಕ್ಕಾಗದೆ, ಅಂದರೆ ಹಸಿವು ತಡ್ಕೊಳಕ್ಕಾಗದೆ ಆಗದಿದ್ರೆ ಏನಾಗ್ತದೆ ಅಂತಂದರೆ ಒಂದು ಹಸಿವು ಆಗ್ತದೆ. ಈ ಕೋರೆ ದಾಡೆ ಇರೋದ್ರಿಂದ ಏನಾದರೂ ಅದಕ್ಕೆ ಜಗಿಲಿಕ್ಕೆ ಸಿಗಲಿ ಅನ್ನುವಂತ ಹಲ್ಲು ನವೇ ಕೂಡ ಬರ್ತದೆ. ಅದರಿಂದಾಗಿ ಆ ದಾಡೆಗಳನ್ನು ಬಂಡೆಯಲ್ಲಿ ಆತ ತೀಡ್ತಾ ಇದ್ದಂತೆ ಬಹಳ ಇಂಬಿಂ ಖುಷಿಯಿಂದ. ತೀವ್ರವಾಗಿ ಬಂಡಿಯ ಬರವನ್ನು ನೋಡುತ್ತಿದ್ದ, ಬಹಳ ತೀವ್ರತೆಯಿಂದ ಬಂಡಿ ಯಾವಾಗ ಬರುತ್ತದೋ ಅಂತ ಅದರ ಬರುವಿಕೆಯನ್ನು ನೋಡುತ್ತಿದ್ದ. ಆ ಬಕರಂ ನಾಡೇ ಅಂತರದೆ ತುಂಬ ಚೆನ್ನಾಗಿ ಅಂದರೆ ಕಣ್ಣಿಗೆ ಕಾಣುವಷ್ಟು ಅಂತರದಿಂದ ಕಂಡು ಮುಳಿದ ಭೀಮ ಕಂಡು ಬಹಳ ರೋಷಾವೇಶನಾಗಿ ಇದ್ದ.